ಸಾಧ್ಯ ಇದ್ರೆ ನೂರಕ್ಕೆ ನೂರು ಕೊರೋನಾ ಬರೋದೇ ಇಲ್ಲ. ಕೊರೋನಾನ ನಾವೆಲ್ಲರೂ ಹಿಮ್ಮೆಟ್ಟಿಸ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯನೂ ಕೂಡ ಅಷ್ಟೇ ಜವಾಬ್ದಾರಿ ಕೂಡ ಇದೆ. ಇವತ್ತು ಬಹಳ ಜನ ನಾವು ನೋಡ್ತೀವಿ ಹಳ್ಳಿಗಳಿಗೆ ಆಗಲಿ ಅಥವಾ ಪೇಟೆಗಳಿಗೆ ಆಗಲಿ ಮಾಸ್ಕ್ ಅನ್ನು ಯೂಸ್ ಮಾಡದೇ ಇಲ್ಲ, ಮಾಸ್ಕ್ ಹಾಕದೇ ಇಲ್ಲ. ಅಕಸ್ಮಾತ್ ವಾರಕ್ಕೊಂದ್ಸರಿ ಅಥವಾ ಎರಡು ಸಾರಿ ಓಪನ್ ಮಾಡಿದ್ರೆ ಮಾರ್ಕೆಟ್ ಅಥವಾ ಅಲ್ಲಿ ಮಾಂಸ ಖರೀದಿ ಮಾಡೋಕ್ಕೆ ಇರ್ಬೋದು, ತರಕಾರಿ ಖರೀದಿ ಮಾಡೋಕ್ಕೆ ಇರ್ಬೋದು, ಅಂಗಡಿಗಳ ಖರೀದಿ ಮಾಡೋಕ್ಕೆ ಇರ್ಬೋದು, ಮುಗಿಬೀಳ್ತಾರೆ ಜನ. ಆ ರೀತಿಯಾಗಿ ಮುಗಿಬೀಳೋದ್ರಿಂದ ಕೊರೋನಾ ಒಬ್ಬರಿಂದ 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 ನಮಗಿದ್ರು ಕೂಡ ಕೊರೋನಾ ಗೊತ್ತಾಗಿರಲ್ಲ. ನನಗೆ ಕೊರೋನಾ ಇದೆ ಗೊತ್ತಿರಲ್ಲ. ಅದು ಬೇರೆಯವರಿಗೆ ತಗಿದಾಗ ಅವರ ಬಾಡಿ ಒಳಗೆ ಇಮ್ಯುನಿಟಿ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ತಕ್ಷಣ ಅವ್ರಿಗೆ ಅಟ್ಯಾಕ್ ಆಗಿ ಅವರಿಗೆ ಸೀರಿಯಸ್ ಆಗುವಂತ ಪರಿಸ್ಥಿತಿ ಕೂಡ ಬಂದಿದೆ. ಪ್ರತಿನಿತ್ಯ ನನಗೆ ಫೋನ್ಗಳು ಬರ್ತವೆ, ಆಕ್ಸಿಜನ್ ಬೆಡ್ ಕೊಡಿಸ್ರಿ, ಐಸಿಯು ಬೆಡ್ ಕೊಡಿಸ್ರಿ, ಹಿಂಗಾಗಿದೆ ವೆಂಟಿಲೇಟರ್ ಕೊಡಿಸ್ರಿ ಅಂತೇಳಿ ದಿವಸ ಒಂದು 15-20 ಫೋನ್ ಬಂದೇ ಬರ್ತವೆ. ನಾನು ಅದನ್ನ ಡಿಸಿ ಅವ್ರಿಗೆ ಡಿಎಚ್ಒ ಅವರಿಗೆ ನೋಡಿ ಏನಾರ ಮಾಡಿದವರಿಗೆಲ್ಲ ಕೊಡಿಸ್ರಿ ಅಂತೇಳಿ ಅವ್ರಿಗೆ ವಾಟ್ಸ್ಆಪ್ ಕಳಿಸಿ ಅವ್ರನ್ನ ಕೊಡಿಸೋದು. ರಾತ್ರಿ 2 ಗಂಟೆ 3 ಗಂಟೆಗೂ ಕೂಡ ಫೋನ್ ಮಾಡ್ತಾರೆ, ಅವ್ರಿಗೆ ಕೊಡಿಸಬಹುದಕ್ಕೆ ನಮ್ದು ಆಗೋಗುತ್ತೆ. ಇದೆಲ್ಲ ಬರೋಕ್ಕಿಂತ ಮೊದಲು ನಾವು ಹುಷಾರಾಗಿರ್ಬೇಕು, ಫಸ್ಟ್ ನಾವು ತಿಳ್ಕೋಬೇಕು. ಯಾಕಂದ್ರೆ ಇವತ್ತು ಬಹಳ ಜನ ಯುವಕರು ತೀರೋಗಿದ್ದಾರೆ. ನಿಜವಾಗ್ಲೂ ಅವ್ರು ನೆನೆಸ್ಕೊಂಡ್ರೆ ಕಂಡ ನೀರು ಬರ್ತದೆ. ಎಂತೆಂತ ಯುವಕರು ಇವ್ರು ತೀರ್ಕೊಂಡು ಹೋಗಿದ್ದಾರೆ, ಒಳ್ಳೆ ಬಲಿಷ್ಠವಾಗಿರುವಂತ ಜನ ತೀರ್ಕೊಂಡು ಹೋಗಿದ್ದಾರೆ. ಅದರಿಂದ ಈ ಕೊರೋನಾ ನಾವು ದೂರ ಸರಿಸಬೇಕಾದ್ರೆ ಇಂಥ ಕಿಟ್ಗಳನ್ನ ವಿತರಣೆ ಮಾಡುವ ಮೂಲಕ ನಮ್ಮ ಕೊರೋನಾ ವಾರಿಯರ್ಸ್ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ನಡೆಸ್ಕೊಳ್ಳೋದ್ರೆ ಇವ್ರದ್ದು ನಿಜವಾಗ್ಲೂ ಕೂಡ ಬಹಳ ಮೆಚ್ಚಬೇಕಾದಂಥದ್ದು. ಅವರ ಜೀವನದ ಅಂಗನ ತೊರೆದು ನಮ್ಮ ರಕ್ಷಣೆ ಮಾಡೋಕ್ಕೋಸ್ಕರ ಅವರು ಮನೆಮನೆಗೆ ಹೋಗಿ ಅವರನ್ನ ಸ್ಲ್ಯಾಬ್ ಟೆಸ್ಟ್ ಮಾಡೋದಿರ್ಬೋದು ಅಥವಾ ಅವ್ರ ಆಕ್ಸಿಜನ್ ಮೀಟರ್ನಲ್ಲಿ ಎಷ್ಟಿದೆ ಅಂತ ಆಕ್ಸಿಮೀಟರ್ ನೋಡೋದು ಮತ್ತು ಟೆಂಪರೇಚರ್ ನೋಡೋದು ಮಾಡ್ತಾರೆ. ಎಷ್ಟೋ ಜನ ನನಗೇನೋ ಇಲ್ಲಿ ಹೋಗು ಅಂತೇಳಿ ಬೈಕ್ ಕಳಿಸಿದ್ರು ಕೂಡ ಅವ್ರಿಗೆ ಸಮಾಧಾನ ಮಾಡಿ ಅವ್ರನ್ನ ಮನವೊಲಿಸಿ ಕೆಲಸ ಮಾಡಿ ಬಂದಿರೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಇದಾರೆ, ಆಶಾ ಕಾರ್ಯಕರ್ತರು ಇದಾರೆ, ನರ್ಸ್ಗಳು ಕೂಡ ಇದಾರೆ. ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡೋದು, ಒಂದು ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಅಭಿವೃದ್ಧಿಗೆ ಸಾಕಷ್ಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡ್ತಾ ಇದ್ದಾರೆ. ಆ ಅಭಿವೃದ್ಧಿ ಕೆಲಸನೂ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಜಿಲ್ಲೆ ಒಳಗೆ ಬೇರೆ ಜಿಲ್ಲೆ ಕಂಪೇರ್ ಮಾಡಿದರೆ ಕೊರೋನಾ ಕಡಿಮೆ ಇದೆ. ಡೆತ್ ರೇಟ್ 0.89 ಇದೆ. ಗೌರ್ಮೆಂಟ್ ಇಂದ ಡೆತ್ ರೇಟ್ 1.56 ಏನೋ ಇರಬೇಕು, 1.56 ಅದು ಲೆಕ್ಕ ಹಾಕಿದ್ರೆ ನಾವು ಕಡಿಮೆ ಇದೀವಿ. ನಾವು ಜಿಲ್ಲಾಧಿಕಾರಿಗಳು ಸಿಒ ಅವರು ಎಸ್ ಪಿ ಅವರು ಮಾತಾಡಿದಾಗ ಅವರು ಇಲ್ಲ ಸರ್ ನಮ್ದು ಏನಾರ ಮಾಡಿದ್ದು ಕಡಿಮೆ ತರ್ತೀವಿ, 0.23 ತರ್ತೀವಿ ಅನ್ನೋ ಮಾತನ್ನ ಮೂರು ಜನ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಬಹುಶಃ ನಮ್ಮ ಜಿಲ್ಲೆ ಒಳಗೆ ಸಿಒ ಇರ್ಬೋದು, ಡಿಸಿ ಇರ್ಬೋದು, ಎಸ್ ಪಿ ಇರ್ಬೋದು, ಎಸಿ ಇರ್ಬೋದು, ಡಿಎಚ್ಎ ಇರ್ಬೋದು, ಮತ್ತೆ ತಾಲೂಕಿನ ತಹಸೀಲ್ದಾರ್ಗಳು ಇರ್ಬೋದು, ಟಿಎಚ್ಒಗಳು ಇರ್ಬೋದು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿಂದ ಅದಕ್ಕೆ ಆಡಳಿತ ಮೇಟಿ ಬಹುಶಃ ನಮ್ಮ ಜಿಲ್ಲಾಧಿಕಾರಿ ಅವರ ಒಂದು ಸಹಕಾರದಿಂದ ಇಡೀ ಜಿಲ್ಲೆ ಒಳಗೆ ನಾವು ಕೊರೋನಾನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಯಿತು. ಇವತ್ತು ನಮ್ಮ ಜಿಲ್ಲೆ ಒಳಗೆ ಕೊರೋನಾ ಇಲ್ಲದಂಗೆ ಮಾಡಬೇಕು ಅಂತ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ನಾವು ಶಾಸಕರು, ನಮ್ಮೆಲ್ಲ ಶಾಸಕರು, ನಾನು, ನಮ್ಮ ಮಂತ್ರಿಗಳು ಎಲ್ಲರೂ ಕೂಡ ಪ್ರತಿನಿತ್ಯ ಅವರ ಕಾಂಟ್ಯಾಕ್ಟ್ನಲ್ಲಿದ್ದು ಏನಾದರೂ ಮಾಡಿ ಕೊರೋನಾ ಓಡಿಸಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದೀವಿ. ಬಹಳ ಮುಖ್ಯವಾಗಿ ರೈತರ ಯಾವುದೇ ಕೆಲಸಕ್ಕೆ ತೊಂದರೆ ಆಗಕೂಡದು. ಬಿತ್ತನೆ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಔಷಧಿ ಇರ್ಬೋದು, ಬೀಜ ಇರ್ಬೋದು, ಅಥವಾ ಮಾರಾಟಕ್ಕೆ ಹೋಗುವಂಥದ್ದು ಇರ್ಬೋದು, ಯಾವಾಗೂ ಕೂಡ ಯಾವುದೇ ಕಾರಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ನಿಮಗೆ ಗೊಬ್ಬರ ತರಲಿಕ್ಕೆ ಅವಕಾಶ ಇದೆ. ಲಾಕ್ಡೌನ್ನಲ್ಲೂ ಕೂಡ ಬೀಜ ತರಲಿಕ್ಕೆ ಅವಕಾಶ ಇದೆ, ಅಥವಾ ನಿಮ್ಗೆ ಬೆಳೆದಂತ ಬೆಳೆನ ತಗೊಂಡು ಮಾರಾಟಕ್ಕೂ ಕೂಡ ಅವಕಾಶ ಇದೆ. ಇದೆಲ್ಲದೂ ಕೂಡ ಜಿಲ್ಲಾಡಳಿತ ಒದಗಿಸಿಕೊಟ್ಟಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳ್ರಿ. ಮತ್ತು ಇವತ್ತು ಎಲ್ಲರೂ ಕೂಡ ಮಾಸ್ಕ್ ಹಾಕಿದ್ರಿ, ಬಹಳ ಸಂತೋಷ ನನಗೆ. ಹಾಕಿದ್ದಿಲ್ಲ ಕೆಲವರೆಲ್ಲ ಕೊಟ್ಟು ಹಾಕ್ಸಿದ್ರು. ಅದೇ ನೀವೆಲ್ಲ ಯುವಕರು ಪ್ರಶಾಂತ ಇರೋದ್ರಿಂದ ಎಲ್ಲ ದುಂಡು ಕುತ್ಕೊಳಲ್ಲ, ಬಹಳ ಎಚ್ಚರಿಕೆಯಿಂದ ಏನೋ ಕಾಣ್ತೀರ. ನಿಜವಾಗ್ಲೂ ಕೂಡ ಇದೊಂದು
जगलूर तालूकन दिद्दी ग्राम अंतर मादरी ग्राम अंत राम नन तर्सेंट को अंत नन को मत दुंदे हे नंगे ननिगू आशीर्वाद रामनू आशीर्वाद मुंदु आशीर्वाद भावसिदीनि निम्म ग्रामद एने केलस नानु रामण्ण जोड़े ग्रामद तालूकिन केलसवन्न नानु रामण्ण माड्तीवि विशेषवागि इवत्तु ननगेनु करे इरलिल्ल रामण्ण दिदि एन राजन हेळिदंते इल्ल एत्तुगळु बर्तारे अंत ಅಲ್ಲಪ್ಪ ನನ್ನ ಹೆಸರೇ ಕೇಳಿದ ಎತ್ತುಗಳು ಬರ್ತಾರೆ ಅಂತ ಇಲ್ಲಪ್ಪ ನನಗೆ ಏನು ಹೇಳಿಲ್ಲ ನಾನೇನು ಬರಲ್ಲಪ್ಪ ನಾನು ಊರಿಗೆ ಹೋಗ್ತೀನಿ ಅಂದೆ ಇಲ್ಲ ಪ್ರಶಾಂತ್ ಅಂತ ಹುಡುಗ ಬಹಳ ಒಳ್ಳೆ ಹುಡುಗ ಸರ್ ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಿಜವಾಗ್ಲೂ ಅವರಿಗೆ ನಾವು ಎನ್ಕರೇಜ್ ಮಾಡಬೇಕಾಗ್ತದೆ ನೀವು ಬರ್ರಿ ಹೋಗೋಣ ಅಂದ್ರು ಆಯ್ತು ನೋಡಿ ಸರ್ ಒಳ್ಳೆ ಹುಡುಗ ಆದ್ರೆ ನಾವು ಎನ್ಕರೇಜ್ ಮಾಡೋಣ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ರಾಮಣ್ಣ ಹೇಳಿದ್ದಕ್ಕೆ ನಾನು ಬಂದೆ ಏಕೆ ನನಗೇನಿರಲಿಲ್ಲ ನನ್ನ ಕರೆದೇದು ನನಗೆ ಬೇಕೇ ಬೇಜಾರಿಲ್ಲ इत के ना वालंटियर बरत अनुमान ग्राम नम प्रशांत मत तांडव राजण्ण इन प्रमोण इवेलूरा ग्राम जो पंचायत इंदे पंचायत कल ईदू कश्लेषण केस प्रशांत ग्राम अल ग्राम पंचायती पूरा व्याप्तियों कोरोना बर नम ग्राम दिदी ग्राम पंचायत कोरोना इला संपूर्ण मुक्त ग्राम जगलूर तूकप अंद्रे दिदी पंचायती आगो रीतमी कोरोना ओडिस निजवा कूड़ा ग्राम पंचायती सदस्य नौकरी बिटो इवत बेरे बेरे सीएसआर फंड निम्म स्वतंत्रली हणव कलेक्टी को निजू कूड़ा ना ಎಂಎ ಪಡಬೇಕಾಗುತ್ತದೆ ಅದಕ್ಕೆ ಆಕ್ಷನ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ 28 ಲಕ್ಷ ರೂಪಾಯಿ ಜೊತೆ ಮಾಡಿವೆ ಅಂತ ನೀವು ಹೇಳಿದ್ರಿ ಬಹುಶಃ ಬಹಳ ಅದಕ್ಕೆ ತುಂಬಾ ಧನ್ಯವಾದಗಳು ನಾವು ನಮ್ಮಿಂದಲೇ ಏನು ಬೇಕಾದರೂ ಕೂಡ ಕೊಡಲಿಕ್ಕೆ ನಾನು ಆಗಲಿ ರಾಮಣ್ಣ ಆಗಲಿ ಸದಾ ಸಿದ್ಧರಾಗಿರ್ತೀವಿ ಎರಡನೇ ಮಾತೇನಿಲ್ಲ ಇನ್ನು ಈ ಗ್ರಾಮದ ಏನೇ ಕೆಲಸ ಇದ್ರೂ ಕೂಡ ಮಾಡ್ರೆ ನಾವು ನಿಮ್ಮ ಜೊತೆಗೆ ಇದೀವಿ ಕೂಡ ನಾವು ಕೂಡ ನಿಮ್ಮ ಜೊತೆಗೆ ಏನೇ ಕೆಲಸ ಇದ್ರೂ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಬಹಳ ಮುಖ್ಯವಾಗಿ ಜಿಲ್ಲಾ ಆಡಳಿತ ಬಹಳ ಒಂದು ಶಕ್ತಿ ತುಂಬ ಅಂತ ಆಡಳಿತ ನಮ್ಮ ಜಿಲ್ಲೆ ಒಳಗೆ ಇರೋದು ನಮಗೆಲ್ಲರಿಗೂ ಕೂಡ ಫಲ ಸಿಕ್ಕಂಗೆ ಏಕೆ ನಾವು ಒಂದಸರಿ ನಾವು ಎತ್ತು ಹೇರಿ ಹೇಳಿದ್ರೆ ಕೋಣ ಕರೀಲಿತ್ತು ಅಂತ ಒಂದು ಗಾದೆ ಐತೆ ನಾವೇನೇ ಹೇಳಿದ್ರೆ ಅವರೇನೇ ಮಾಡಿದ್ರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ ನಾವು ಹೇಳಿದ್ದು ಅವರು ಹೇಳಿದ್ದು ನಾವು ಕೇಳ್ತೀವಿ ನಾವು ಹೇಳಿದ್ದು ಅವ್ರು ಕೇಳ್ತಾರೆ ಇಬ್ಬರು ಕೋಆರ್ಡಿನೇಷನ್ ಇರೋದ್ರಿಂದ ಇವತ್ತು ಜಿಲ್ಲೆ ಒಳಗೆ ಏನು ಬೇಕಾದರೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಆಗಿದೆ ಆ ಕೆಲಸನ ಖಂಡಿತವಾಗಿ ಕೂಡ ನಾವು ಪೂರೈಸಿ ನಿಮ್ಮೆಲ್ಲ ಋಣ ತೀರಿಸುವಂತ ಕೆಲಸವನ್ನ ನಾನು ಕೂಡ ರಾಮಚಂದ್ರ ಕೂಡ ಮಾಡ್ತೀವಿ ಇದಿನ್ನೂ ಮುಂದೆ ಮಾಡಿ ಕೆಲಸ ಒಳ್ಳೆದು ಮತ್ತೆ ಯಾವಾಗಾದರೂ ಕರೆಸ್ರಿ ಖಂಡಿತವಾಗಿ ಕೂಡ ಬಂದು ನಿಮ್ಮ ಜೊತೆಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ।